ಏನು ಈ ಒಂದು ವಾರ 10 ದಿವಸ ನಡೀತಾ ಇದೆ, ಇದು ದೊಡ್ಡ ತಪ್ಪು. ಯಾಕಂದರೆ ವಿದ್ಯಾರ್ಥಿಗಳು ಅವರ ವಿದ್ಯಾಭ್ಯಾಸದ ಕಡೆ ಅಷ್ಟೇ ಗಮನ ಇಡಬೇಕು, ಅದು ಬಿಟ್ಟು ದೇಶದಲ್ಲಿ ಏನು ನಡೀತದೆ, ಏನು ಆಗುತ್ತೆ, ಆಚರಣೆಗಳಾಗಿರ್ತವೆ ಅವೆಲ್ಲ ಅಷ್ಟೊಂದು ಅವರಿಗೆ ಅವಶ್ಯಕತೆ ಇರಲ್ಲ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯದಲ್ಲಿ ಅವರ ಮಾರ್ಕ್ಸ್, ಮುಂದೆ ಬರುವಂಥ ಎಕ್ಸಾಮಲ್ಲಿ ಹೇಗೆ ಮಾಡಬೇಕು, ಯಾವ ಥರ ತಯಾರಿ ಮಾಡಬೇಕು, ಮುಂದೆ ಏನಾಗಬೇಕು, ಅವ್ನು ಫ್ಯೂಚರಲ್ಲಿ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಥವಾ ಏನೇನು ಅವನು ಉನ್ನತ ವ್ಯಾಸಂಗಕ್ಕೆ ಹೋಗಬೇಕು, ಇದ್ರ ಬಗ್ಗೆ ಗಮನ ಇಡಬೇಕು ಬಿಟ್ಟರೆ ಬೇರೆ ವಿಚಾರ ಅವರಿಗೆ ಅಷ್ಟೊಂದು ಅವಶ್ಯಕತೆ ಇರಲ್ಲ. ಯಾಕಂದರೆ ಹಿಂದೆ ಒಂದು ಕಾಲದಲ್ಲಿ ನಾವೆಲ್ಲ ಓದೋ ಟೈಮಲ್ಲಿ ನಾವು 4-5 ಕಿಲೋಮೀಟರ್ ನಡ್ಕೊಂಡು ಹೋಗಿ ವಿದ್ಯಾಭ್ಯಾಸ ಮಾಡ್ತಾಯಿದ್ವಿ, ಯಾವುದೇ ಸಹ ನಮಗೆ ಹಾಕ್ಲಿಕ್ಕೆ ಅಂಗಿ ಸಹ ಕಷ್ಟ ಇತ್ತು ಆ ಸಮಯದಲ್ಲಿ. ಇವತ್ತು ಯಾವ ತಂದೆ ತಾಯಿ ಸಹ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟು ಕಷ್ಟ ಇದ್ದರೂ ಅವ್ರು ತೊಂದರೆ ಮಾಡಲ್ಲ. ಇವತ್ತು ನಮ್ಮ ದೇಶದಲ್ಲಿ ರೈತಾಪಿ ವರ್ಗದವ್ರು ತುಂಬ ಕಷ್ಟಪಡ್ತಾರೆ. ಒಂದು ಮಕ್ಕಳಿಗೆ ಏನಾದ್ರು ಮಾಡಿ ಎಜುಕೇಷನ್ ಮಾಡಬೇಕು, ನನ್ನ ಕಷ್ಟ ನನ್ನ ಮಗ ಬರಬಾರ್ದು ಅಂತ ಒಂದು ಪ್ರತಿಯೊಬ್ಬ ಒಂದು ರೈತರಿಗೆ, ಕಾರ್ಮಿಕರಿಗೆ ಅದೇ ತಲೆಯಲ್ಲಿರುತ್ತೆ. ಯಾಕಂದರೆ ನನ್ನ ಭವಿಷ್ಯ ಹಾಳಾಗಿರ್ಬೋದು, ಬಟ್ ನನ್ನ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕಂತ ಅವರು ಪ್ರತಿದಿನವೂ ಕನಸು ಕಾಣ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಅವರ ತಂದೆ ತಾಯಿಗೆ, ಅವರ ಊರಿಗೆ, ಅವರ ರಾಜ್ಯಕ್ಕೆ, ದೇಶಕ್ಕೆ ಗೌರವ ಬರುವಂಥ ಒಂದು ಒಳ್ಳೆಯ ಪ್ರಜೆಯಾಗಿ, ಅಂದರೆ ಅವರೊಂದು ಒಳ್ಳೆಯ ವ್ಯಾಸಂಗ ಮಾಡಿ ಒಂದು ಸಮಾಜಕ್ಕೊಂದು ಉತ್ತಮ ಪ್ರಜೆ ಆದರೆ ಅದರಷ್ಟು ಒಳ್ಳೆಯ ಒಂದು ಬೆಳವಣಿಗೆ ಯಾವುದೂ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.